हलो मेडे इडवला हला इडे पला मैं ಕಂಬಳ ಅಂತಂದಾಗ ಇದೊಂದು ಕ್ರೀಡೆ ಈ ಕ್ರೀಡೆಯಲ್ಲಿ ಗಾಯಗೊಳ್ಳುವಂತದ್ದು ಸರ್ವೇ ಸಾಮಾನ್ಯ ಆದರೆ ಗಾಯಗೊಂಡ ನಂತರ ಆ ಮಾಲೀಕನಿಗೆ ಸುಮಾರು 1 ತಿಂಗಳು 2 ತಿಂಗಳು 3 ತಿಂಗಳು ಹೀಗೆ ಒಂದು ಸೀಸನ್ ಫುಲ್ ಆ ಕೋಣೆಗಳಿಗೆ ವಿರಾಮ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಈಗ ಕಕ್ಕೆಪದವನ ಕಂಬಳದಲ್ಲಿ ಕೊಳಕ್ಕೆ ಇರುವತ್ತೂರ್ನ ರಾಜ ರಾಜನಿಗೆ ಗಾಯಗೊಂಡಿದೆ ಆ ಗಾಯಗೊಂಡಿರುವ ಸ್ಥಳವನ್ನ ಈಗ ತೋರಿಸ್ತಾರೆ ಸರ್ ನೀವು ಈಗ ನಮ್ಮ ಜೊತೆಗೆ ಇರುವಂತವರು ಅಪ್ಪಣ್ಣ ಅಪ್ಪಣ್ಣ ಈ ಗಾಯಗೊಂಡಿರುವಂತದಕ್ಕೆ ಮದ್ದು ಕೊಟ್ಟಿದ್ದಾರೆ ಅವರು ಏನೆಲ್ಲಾ ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ ಇದು ಗಾಯ ಏನು ಕಾಣುವುದಿಲ್ಲ ಆದರೆ ಇದು ಮನುಷ್ಯನಿಗೆ ಹೇಗೆ ಶೋಲ್ಡರ್ ಜಾರ್ತದೆ ನೋಡಿ ಹಾಗೆ ಇದರ ಶೋಲ್ಡರ್ ಜಾರಿದೆ ಜಾರಿ ಸ್ವಲ್ಪ ಇಲ್ಲಿ ಪೆಟ್ಟಾಗಿದೆ ಅದಕ್ಕೆ ನಾವು ಗಿಡಮೂಲಿಕೆ ಮದ್ದಲ್ಲೇ ಇದನ್ನು ಗುಣಮಾಡಿಸ್ತೇವೆ ಇವತ್ತು ನಾವು ವಿಧ ವಿಧವಾದ ಚಿಕಿತ್ಸೆ ಮಾಡ್ತೇವೆ ಕಾಲನ್ನು ಮಡಚಿ ಮೇಲೆ ಕುರಿಸ್ತೇವೆ ಇಲ್ಲದ್ರೆ ಈ ಚರ್ಮವನ್ನು ಎಳೆದು ಮೇಲೆ ಕುರಿಸ್ತೇವೆ ಇಲ್ಲಿ ಜಾರಿ ಇರ್ತದೆ ಇದು ಇದು ಸೇಮ್ ಆಗಿರುವುದಿಲ್ಲ ಇಲ್ಲಿ ಗುಂಡಿ ಬಿದ್ದಿರ್ತದೆ ಇಲ್ಲಿ ಈಗ ಸರಿಯಾಗಿದೆ ಈಗ ಸರಿಯಾಗಿದೆ ಸರ್ ಕೆಳಗಿದ್ದು ಕಾಲು ಅವರಿಗೆ ಊರ್ಲಿಕ್ಕೆ ಆಗ್ತಿಲ್ಲ ಅದು ಯಾಕೆ ಅದು ಅದಕ್ಕೆ ಏನು ಅಂತ ಹೇಳಿದ್ರೆ ಅದು ಅದು ಜಾರಿದ ನಂತರ ತುಂಬ ಓಡಿದೆ ಜಾರಿದ ನಂತರ ತುಂಬ ಡಿಸ್ಟೆನ್ಸ್ ಓಡಿದೆ ಅದು ಅಲ್ಲಿ ಅಲ್ಲಿ ಎಂಡ್ ಪಾಯಿಂಟ್ಗೆ ಹೋಗುವಾಗ ಆವಾಗ ಅದಕ್ಕೆ ಒಳಗೆ ಪೆಟ್ಟಾಗಿದೆ ನಾವು ಹೇಳ್ತೇವೆ ಒಳಗೆ ಪಾಶಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಪೆಟ್ಟಾಗಿದೆ ಅದಕ್ಕೆ ಹಾಗೆ ಅದಕ್ಕೆ ಆವಾಗಲೇ ಜ್ವರ ಶುರುವಾಗಿದೆ ನೋವಿಗೆ ನೋವಿನಲ್ಲಿ ಆವಾಗಲೇ ಜ್ವರ ಶುರುವಾಗಿತ್ತು ಹಾಂ ಈಗ ಜ್ವರ ಇಲ್ಲ ಕಡಿಮೆ ಆಗಿದೆ ಬೆಳಿಗ್ಗೆ ಅದಕ್ಕೆ ಮದ್ದು ಕೊಟ್ಟಿದ್ದೇವೆ ಇದು ಖಾಲಿ ಇದೆ ಆದರೆ ಒಂದು 3 ದಿವಸದಲ್ಲೇ ಗೊತ್ತಾಗ್ತದೆ ನಮಗೆ ಸರಿ ಆಗ್ತದೆ ಯಾಕೆಂದ್ರೆ ಹೇಳಿದರೆ ನಾವು ಇನ್ನೊಂದು ಕಾಲಿಗೆ ಒಂದು ಅಲ್ಲಿ ಒಂದು ಇದು ಕಟ್ಟು ಕಟ್ಟಿದ್ದೇವೆ ನೋಡಿ ಅದು ನಾವು ಆ ಕಾಲನ್ನು ನೋವು ಎಬ್ಬಿಸೋದು ಆ ಕಾಲನ್ನು ನೋವು ಎಬ್ಬಿಸೋದು ಯಾಕೆಂದ್ರೆ ಹೇಳಿದರೆ ಅದನ್ನು ಎತ್ತಿ ಹಿಡಿದು ಇದನ್ನು ಊರಬೇಕದು ಗೊತ್ತಾಯ್ತಾ ಹಾಂ ಹೌದು ಅದು ಸಿಡಿತ ಬರ್ತದೆ ಆವಾಗ ಅದನ್ನು ಎತ್ತಿ ಹಿಡಿತದೆ ಆವಾಗ ಇದರಲ್ಲಿ ಇದು ಮಾಡ್ತದೆ ಆಕ್ಷನ್ ಬರ್ತದೆ ಒಂದು ಕಾಲು ನೋವಾಗಿದೆ ಅಂದಾಗ ಇನ್ನೊಂದು ಕಾಲನ್ನು ನೋವು ಪಡಿಸಿ ಆವಾಗ ಆ ಕೋಣ ಆ ಕಾಲನ್ನು ಸ್ವಲ್ಪ ಎತ್ತಿಟ್ಟು ಈ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತದೆ ಆಗ ಗುಣ ಆಗ್ತದೆ ಅನ್ನೋಂಥ ಲೆಕ್ಕಾಚಾರ ಸರ್ ಈ ಕೋಣ ಈಗ ರಾಜನಿಗೆ ಎಷ್ಟು ತಿಂಗಳು ಬೇಕಾದಿತ್ತು ರೆಸ್ಟ್ 1 ತಿಂಗಳು ರೆಸ್ಟ್ ಬೇಕಾದಿತ್ತು ಅದಕ್ಕೆ ಮಿನಿಮಮ್ ಮಿನಿಮಮ್ ಅದು ಖಾಲಿ ಇದು ಶೋಲ್ಡರೇ ಜಾರಿ ಇದ್ದರೆ ಒಂದು ವಾರ ಸಾಕಾಗ್ತದೆ ಒಂದು ವಾರದಲ್ಲಿ ಪುನಃ ಓಡಿಸ್ಬೋದು ಓಡಿಸ್ಬೋದು ಅದಕ್ಕೆ ಒಳಗೆ ಏನಾದರೂ ಪೆಟ್ಟಾಗಿ ಅದು ನೋವು ಕಡಿಮೆ ಆಗದಿದ್ದರೆ 1 ತಿಂಗಳು ಬೇಕಾದಿತ್ತು 1 ತಿಂಗಳು ಬೇಕಾದಿತ್ತು ಅದಕ್ಕೆ ಬೇರೆ ಮದ್ದೆಲ್ಲ ಕೊಡಬೇಕಾಗ್ತದೆ ಎಷ್ಟು ವರ್ಷದಿಂದ ಈ ಮದ್ದೆಲ್ಲ ಮಾಡ್ತಿದ್ರಿ ನಾವು ಚಿಕ್ಕಂದಿನಿಂದಲೇ ತಂದೆ ತಾಯಿಯಂದರೂ ಮಾಡ್ತಿದ್ರು ಹಾಗೆ ಅದನ್ನು ಸ್ವಲ್ಪ ಸ್ವಲ್ಪ ಕಲಿತುಕೊಂಡು ನಾವು ಮಾಡ್ತಾಯಿದ್ದೇವೆ ಈಗ ಓಕೆ ಸ್ವಲ್ಪ 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 ಈಗ ಜ್ವರಕ್ಕೆ ಏನೆಲ್ಲ ಬರ್ತದೆ ಸಾಮಾನ್ಯವಾಗಿ ಕೋಣಗಳಿಗೆ ಬರುವಂಥ ಸವಾಲುಗಳು ತೊಂದರೆಗಳು ಶೀತ ಆಗ್ತದೆ ಕೂಡಲೇ ಶೀತ ಆಗ್ತದೆ ಕೋಣಕ್ಕೆ ಇದು ಗೊತ್ತಾಗ್ತದೆ ನಮಗೆ ಇಲ್ಲಿ ಆ ಶೀತದಲ್ಲಿ ಜ್ವರ ಬರ್ತದೆ ಅದಕ್ಕೆ ನಾವು ಇಲ್ಲೇ ಏನಾದರೂ ಮಾಡ್ತೇವೆ ಈ ಒಳ್ಳೆ ಮೆಣಸಿನ ಕಷಾಯ ಎಲ್ಲ ಎಲ್ಲ ಸಾಮಾನುಗಳನ್ನು ಸೇರಿಸಿ ಕಷಾಯ ಕೊಡ್ತೇವೆ ಇಲ್ಲದ್ರೆ ಏನಾದರೂ ಸೊಪ್ಪು ತಂದು ಸೊಪ್ಪಿನ ಮುಖಾಂತರ ಅದನ್ನು ಕೊಡ್ತೇವೆ ನಾವು ಸೊಪ್ಪಿನ ಮೂಲಕ ಹೌದು ಹೌದು ಈಗ ಈ ಹೀಗೆ ಗಾಯಗೊಂಡು ನೀವು ಮದ್ದು ಮಾಡಿ ಮತ್ತೆ ಚಾಂಪಿಯನ್ ಆದ ಕೋಣಗಳೆಷ್ಟು ಚೆನ್ನ ಇದಕ್ಕೆ ಉದಾಹರಣೆಗೆ ಚೆನ್ನನೇ ಅವರ ಅವರ ಅಳುವೆ ಕಂಬಳದಲ್ಲೇ ಅದು ಶೋಳ್ಳ ಜಾರಿತ್ತು ಆವಾಗಲೇ ಕುರಿಸಿ ಆ ದಿನ ಆ ದಿವಸವೇ ಅದಕ್ಕೆ ಮೆಡಲಾಗಿದೆ ಅವತ್ತೆ ಕುರಿಸಿ ಅವತ್ತೆ ಮೆಡಲಾಗಿದೆ ಅದು ಕೂಡಲೇ ಕೂಡಲೇ ಗೊತ್ತಾಯಿತು ನಮಗೆ ಅದು ಅದು ಓಡುವಾಗ ಜಾರಿದ್ದಲ್ಲ ಈಗ ನಡೆಯುವಾಗ ಜಾರಿದ್ದದು ಆದ ಕಾರಣ ಆವಾಗಲೇ ನಾವು ಕುರಿಸಿದೆವು ಆವಾಗಲೇ ಓಡಿಸಿದ್ದಾರೆ ಮೆಡಲಾಗಿದೆ 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 ಓ ಚೆನ್ನ ಅಂದರೆ ಚಾಂಪಿಯನ್ ಚೆನ್ನ ಹೌದು ಕೊಳಚೂರ್ನ ಚಾಂಪಿಯನ್ ಕೊಂಡು ಬಹಳಷ್ಟು ಸನ್ಮಾನಗಳನ್ನು ಪಡೆದಿರುವಂಥ ಚೆನ್ನನ ಬಗ್ಗೆ ಮಾತಾಡ್ತಿದ್ದಾರೆ ಇದು ಇವರ ಮತ್ತೊಂದು ಈಗ ಕಂಬಳ ಕೋಣಗಳು ಮನೆಯಲ್ಲಿ ಹುರುಳಿ ಎಲ್ಲವೂ ತಿಂತದೆ ಆದರೆ ಕಂಬಳದ ಪ್ರದೇಶಕ್ಕೆ ಹೋದ ನಂತರ ಅದು ತಿನ್ನೋದಿಲ್ಲ ಅದು ಅಸಡ್ಡೆ ಮಾಡ್ತದೆ ತಿನ್ನೋದ್ರ ಬಗ್ಗೆ ಅನ್ನೋಂಥದ್ದು ಇದೆ ಏನು ಅದು ಅಸಡ್ಡೆ ಅಲ್ಲ
ಅದಕ್ಕೆಂತ ಹೇಳಿದರೆ ಏನಂತ ಹೇಳಿದರೆ ಕಂಬಳಕ್ಕೆ ಬಂದಿದ್ದೇನೆ ಹೊಡಿತಾರೆ ಅದೆಲ್ಲ ಹೆದರಿಕೆ ಇರ್ತದೆ ಸ್ವಲ್ಪ ಒಂದು ಎರಡು ಪೆಟ್ಟು ನಾವು ಹೊಡಿತೇವೆ ಅದಕ್ಕೆ ಅವರಿಗೆ ಅದಕ್ಕೆ ಹೆದರಿಕೆ ಆಗ್ತದೆ ಕೆಲ ಗೋಣಗಳು ಎಷ್ಟು ತಿಂತವೆ ಅದು ಕಂಬಳದಲ್ಲೂ ಎಷ್ಟು ತಿಂತವೆ ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದರೆ ಮನೆಯಿಂದ ರಾತ್ರಿ ಹೊರಡ್ತಿದ್ರು ಕೋಣಗಳನ್ನು ಇಟ್ಕೊಂಡು ಈಗ ಯಾರೂ ರಾತ್ರಿ ಬರೋದಿಲ್ಲ ಬೆಳಿಗ್ಗೆ ಎದ್ದೇ ಬರೋದು ಈ ಕೊಂಬಿನವರು ಬರ್ತಿದ್ರು ಮನೆಗೆ ಕೋಣಗಳು ಇದ್ದ ಮನೆಗೆ ಕೊಂಬಿನವರು ಬರ್ತಿದ್ರು ಮೊದಲು ಅಂತ ಹೇಳಿದರೆ ಈ ಕಾರುಗಳೆಲ್ಲ ಇರಲಿಲ್ಲ ನಾವು ಒಂದೇ ಲಾರಿಯಲ್ಲಿ ಕೋಣಗಳನ್ನು ಯಜಮಾನರು ಎಲ್ಲ ಒಂದೇ ಲಾರಿಯಲ್ಲಿ ಬರ್ತಿದ್ದೆವು ಅವು ಕೊಂಬಿನವನು ಮೊದಲು ಸಹ ಬಂದು ಒಮ್ಮೆ ಅಟ್ಟಿಯಲ್ಲಿ ಕೊಂಬನ್ನು ಊದಿದರೆ ಆನಂತರ ಕೋಣ ಕೆಲ ಕೋಣಗಳು ತಿಂಡಿ ತಿನ್ನೋದಿಲ್ಲ ಕರ್ತಕೊಂಡೋಗ್ತಾರೆ ಗೊತ್ತಾಯ್ತು ಈಗ ಬೆಂಗಳೂರಿನಲ್ಲಿ ಬೆಂಗಳೂರಿಗೆ ಹೋಗ್ತಾರೆ ಅಂತಂದ ಕೂಡಲೇ ಅದೇ ಸಮಸ್ಯೆ ಎದುರಾಗ್ಬೋದಾ ಏನಿಲ್ಲ ಕೋಣಕ್ಕೆ ಅಂಥ ಸಮಸ್ಯೆ ಏನು ಆಗೋದಿಲ್ಲ ಸ್ವಲ್ಪ ನಮ್ಮ ಏನಾಗಿದೆ ಅಂತೇಳಿದ್ರೆ ರೋಡುಗಳೆಲ್ಲ ಸರಿ ಇಲ್ಲ ಆದ ಕಾರಣ ಸ್ವಲ್ಪ ಜಾಗ್ರತೆ ವಹಿಸಬೇಕು ಹೊರತು ಮತ್ತು ಅಂಥ ಸಮಸ್ಯೆ ಏನು ಬರಲಿಕ್ಕಿಲ್ಲ ನೀರಿನ ಸಮಸ್ಯೆಯೂ ನನಗೆ ಬರಲಿಕ್ಕಿಲ್ಲ ಅಂತೇಳಿ ನನ್ನ ಅನಿಸಿಕೆ ಅಲ್ಲಿ ಬೇಕಾದ ವ್ಯವಸ್ಥೆಗಳಿದ್ದಾವೆ ಇದ್ದಾವೆ ನಾವು ಹೋಗುವಾಗಲೇ ವ್ಯವಸ್ಥೆ ಮಾಡಿಕೊಂಡು ಹೋಗ್ತೇವೆ ಇಲ್ಲಿಂದ ಹೋಗುವಾಗ ಒಂದು ಆರೇಳು ಟ್ಯಾಂಕರ್ ನೀರು ಇಟ್ಕೊಂಡು ಹೋಗ್ತೇವೆ ಆಮೇಲೆ ಕೆಲವು ಇನ್ನೊಬ್ಬರು ಶ್ರೀಧರ ಪೂಜಾರಿ ಅಂತ ಇದ್ದಾರೆ ಕುಪ್ಪೆ ಬದವನವರು ಅವರು ನಾಟಿ ವೈದ್ಯರು ಒಟ್ಟಿಗೆ ನಾವು ಆಗ ಶುಶ್ರೂಷ ಮಾಡಿದ್ದೆವು ಇದಕ್ಕೆ ಅವರಿರ್ತಾರೆ ಮತ್ತು ಗೋ ಡಾಕ್ಟರ್ ನಮ್ಮೊಟ್ಟಿಗೆ ಇರ್ತಾರೆ ಈಗ ನೀವು ನಾಡಿದ್ದು ಹೋಗುವಾಗ ನೀವು ಚಿಕಿತ್ಸೆಗಾಗಿ ಏನೆಲ್ಲ ತಗೊಂಡೋಗ್ತೀರಿ ಚಿಕಿತ್ಸೆಗಾಗಿ ನಾವು ಏನು ತಗೊಂಡು ಹೋಗಬೇಕು ಅಂತ ಇಲ್ಲ ಅವ್ರಿಗೆ ಸಿಗ್ತದೆ ಮದ್ದೆಲ್ಲ ಅವರು ತಗೊಂಡು ಬರ್ತಾರೆ ಯಾರು ನಮ್ಮ ಹೌದು ಎಣ್ಣೆ ಅವರೆಲ್ಲ ಶ್ರೀಧರ ಎಲ್ಲ ತಗೊಂಡು ಬರ್ತಾರೆ ಇದು ಇನ್ನೊಂದು ಆಯಾಮ ಏನಂತಂದರೆ ಕೋಣಗಳದ್ದು ಕೇವಲ ಅದನ್ನು ಓಡಿಸೋದು ಕರ್ಕೊಂಡು ಬರೋದು ಇಡೋದಲ್ಲ ಅದರ ಬದಲಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅದರ ಆರೋಗ್ಯವನ್ನು ಚೆಕ್ ಮಾಡ್ತಾರೆ ಅದರ ಆರೋಗ್ಯವನ್ನು ನೋಡ್ತಾರೆ ಅದರ ಆರೋಗ್ಯ ಹೇಗಿದೆ ಅಂತ ಅನ್ನುವಂಥದ್ದು ಹೇಳ್ತಾರೆ ಅದಕ್ಕೆ ಶೀತ ಆದಾಗ ಅದಕ್ಕೆ ಜ್ವರ ಆದಾಗ ಅಥವಾ ಅದಕ್ಕೆ ಇನ್ಯಾವುದೇ ಸಮಸ್ಯೆಗಳು ಎದುರಾದಾಗ ಕೂಡಲೇ ಇಂಥವರು ಬಂದು ಅದರ ಆರೈಕೆಯನ್ನು ಮಾಡ್ತಾರೆ ಡಿಸ್ಲೊಕೇಟ್ ಆಗಿತ್ತು ಕಾಲಿಗೆ ದೊಡ್ಡ ಮಟ್ಟಿನ ಏಟಾಗಿದೆ ಈ ಸಂದರ್ಭದಲ್ಲಿ ಅದಕ್ಕೆ ಒಂದೂವರೆ ತಿಂಗಳ ಒಂದು ರೆಸ್ಟ್ ಅಗತ್ಯ ಇದೆ ಅನ್ನುವಂಥದ್ದು ಆದರೆ ಬಹಳ ಇಮಿಡಿಯೇಟಾಗಿ ಅದಕ್ಕೆ ತುರ್ತು ಚಿಕಿತ್ಸೆ ಏನು ಬೇಕೋ ಅದನ್ನು ಇವರು ಮಾಡಿದ್ದಾರೆ ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ಅವರು ವೈದ್ಯರನ್ನು ಸಂಪರ್ಕಿಸಿ ಅಥವಾ ನಾಟಿ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ನಿರಂತರವಾದ ಆರೈಕೆಯನ್ನು ಮಾಡಲಾಗ್ತದೆ ಮನೆಗೆ ಹೋಗಿ ನಿರಂತರವಾದ ಆರೈಕೆಯನ್ನು ಮಾಡಲಾಗ್ತದೆ ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಕಕ್ಕ್ಯ ಪದವ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.